ಬೆಂಗಳೂರಿನ ಅಡಿಕೆ ವ್ಯಾಪಾರಿಯ ಒಂದು ಕೋಟಿ ಕಳುವು ಆರೋಪಿಗಳ ಹೆಡೆಮುರಿ ಕಟ್ಟಿದ ಪೊಲೀಸರು ಉಂಡ ಮನೆಗೆ ಕನ್ನ ಹಾಕಿದ ಚಾಲಕ ಸಂತೋಷ್ ಅರೆಸ್ಟ್ ಆಗಿದ್ದಾನೆ ಬೆಂಗಳೂರಿನ ಅಡಿಕೆ ವ್ಯಾಪಾರಿಯ ಒಂದು ಕೋಟಿ ಕಳುವು ಪ್ರಕರಣ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಕಾರು ಚಾಲಕ ಸಂತೋಷ್ ಸೇರಿ ಮೂವರು ಅಂದರಾಗಿದ್ದಾರೆ ಬಂಧಿತರಿಂದ 9,19,500 ರೂಪಾಯಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ ಒಂದು ಕೋಟಿ ಕಳವು ಮಾಡಿದ ಖತರ್ನಾಕ ಆರೋಪಿಗಳು ಅಡಿಕೆ ವ್ಯಾಪಾರಿ ಹೆಚ್ಎಸ್ ಉಮೇಶ್ ಕಾರು ಚಾಲಕನಾಗಿದ್ದ ಸಂತೋಷ್ ಬೆಂಗಳೂರಿನ ಗಾಂಧಿನಗರದಲ್ಲಿ ಕಳ್ಳತನ ಮಾಡಿತು ಈ ಗ್ಯಾಂಗ್ ಆರೋಪಿಗಳನ್ನು ಬಂಧಿಸುವಲ್ಲಿ ಉಪ್ಪಾರ್ಪೇಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಡಿಕೆ ವ್ಯಾಪಾರಿ ಹೆಚ್ಎಸ್ ಉಮೇಶ್ ಗೆ ಸೇರಿದ ಒಂದು ಕೋಟಿ ಹಣ ಕದ ಒಂದು ಕೋಟಿಯಲ್ಲಿ 6.5 ಲಕ್ಷ ಹಣವನ್ನ ಖರ್ಚು ಮಾಡಿತು ಆರೋಪಿಗಳನ್ನು ಬಂಧಿಸಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಬೆಂಗಳೂರಿನ ಅಡಿಕೆ ವ್ಯಾಪಾರಿಯ ಒಂದು ಕೋಟಿ ಕಳವು ಪ್ರಕರಣ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಕಾರು ಚಾಲಕ ಸಂತೋಷ್ ಸೇರಿದಂತೆ ಮೂವರು ಅಂದರಾಗಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.